ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ತೋರಿಸ್ಕೊಡ್ತಾ ಇರೋದು ಓವರ್ ಸೈಜ್ ಕುರ್ತಾನ ಯಾವ ಥರ ಈಸಿಯಾಗಿ ನಮ್ಮ ಸೈಜ್ಗೆ ಕನ್ವರ್ಟ್ ಮಾಡ್ಕೊಳ್ಬೋದು ಅಂತ. ನಾನಿವತ್ತು ಡಬಲ್ XL ಕುರ್ತಾನ XL ಕನ್ವರ್ಟ್ ಮಾಡ್ತಾ ಇದ್ದೀನಿ. ಇದರ ಶೋಲ್ಡರ್ ಎಲ್ಲ ತುಂಬ ಅಗಲ ಇದೆ, ಆದ ಕಾರಣ ನಾನು ಶೋಲ್ಡರ್ನ ಕೂಡ ಸಣ್ಣ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ, ಯಾಕಂದರೆ ತುಂಬಾ ಸಿಂಪಲಾಗಿ ನಾವಿದನ್ನು ಕನ್ವರ್ಟ್ ಮಾಡ್ಕೊಳ್ಬೋದು. ಸ್ಟಿಚಿಂಗ್ ಗೊತ್ತಿಲ್ಲದೆ ಇದ್ದರೂ ಕೂಡ ನೀವು ನೋಡಿದ ತಕ್ಷಣವೇ ನಿಮಗೆ ಅರ್ಥ ಆಗುತ್ತೆ ಯಾವ ಥರ ಕನ್ವರ್ಟ್ ಮಾಡೋದು ಅಂತ. ಸ್ಟಿಚಿಂಗ್ ಗೊತ್ತಿಲ್ಲದೆ ಇರೋರು ಕೂಡ ಹೊಲ್ಕೊಳ್ಬೋದು ಇದನ್ನು. ಹಾಗಿದ್ದರೆ ಬನ್ನಿ ಫ್ರೆಂಡ್ಸ್, ಬೇಗ ಇವತ್ತಿನ ವೀಡಿಯೋನ ಶುರು ಮಾಡೋಣ. ಫಸ್ಟ್ ನಾವು ಈ ಕುರ್ತಾನ ಉಲ್ಟಾ ಮಾಡ್ಕೊಳ್ಬೇಕು. ಉಲ್ಟಾ ಮಾಡಿದ ಮತ್ತೆ ಇದರ ಫುಲ್ ಸ್ಟಿಚ್ನ ಬಿಡಿಸ್ಕೊಳ್ಬೇಕಾಗತ್ತೆ. ಶೋಲ್ಡರ್ ಒಂದನ್ನ ಬಿಟ್ಟು ನಾನು ಎಲ್ಲ ಸ್ಟಿಚ್ನ ಬಿಡಿಸ್ತಾ ಇದ್ದೀನಿ. ಈ ಟಾಪಿನ ಹೊಲಿಗೆ ತುಂಬ ಗಟ್ಟಿ ಇಲ್ಲ, ಆದ ಕಾರಣ ನಾನು ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ನೀವು ತೆಕ್ಕೊಂಡಿರುವ ಟಾಪ್ ಸ್ಟಿಚ್ ಏನಾದರೂ ಗಟ್ಟಿ ಇದ್ದರೆ ಈ ಥರ ಬಿಡಿಸೋದಕ್ಕೆ ಟ್ರೈ ಮಾಡಬೇಡಿ. ಪಿನ್ ಅಥವಾ ಸೂಜಿ ಸಹಾಯದಿಂದ ಬಿಡಿಸ್ಕೊಳ್ಳಿ, ಯಾಕಂದರೆ ಕೆಲವು ಸತಿ ಸ್ಟಿಚ್ ಗಟ್ಟಿ ಇರುವಾಗ ನಾವು ಈ ಥರ ಬಿಡಿಸಿದರೆ ನಮ್ಮ ಬಟ್ಟೆ ಹರಿಯೋ ಚಾನ್ಸಸ್ ಇರುತ್ತೆ. ನಾನು ಫಸ್ಟ್ ತೋಳನ್ನ ಬಿಡಿಸ್ಕೊಂಡು ಸೈಡ್ ತೆಗೆದಿಟ್ಕೊಳ್ತಾ ಇದ್ದೀನಿ. ನೋಡಿ, ಎರಡು ಕಡೆ ಸ್ಲೀವ್ಸ್ನ ತೆಗೆದಿಟ್ಕೊಂಡಿದ್ದೀನಿ ನಾನು. ಮತ್ತು ಈ ಸೈಡಲ್ಲಿ ಸ್ಟಿಚ್ ಹಾಕಿರ್ತಾರಲ್ಲ ಅದನ್ನು ಕೂಡ ಬಿಡಿಸ್ಕೊಳ್ಬೇಕು. ಸ್ಟಿಚ್ನೆಲ್ಲನೂ ಬಿಡಿಸಿದ ಮತ್ತೆ ಒಂದು ಅಳತೆ ಟಾಪ್ ತೆಕ್ಕೊಳ್ಳಿ. ಫಸ್ಟ್ ನಾನು ಶೋಲ್ಡರ್ನ ಅಳತೆ ಮಾಡ್ತಾ ಇದ್ದೀನಿ. ನಂದು ಈ ಟಾಪ್ ಶೋಲ್ಡರ್ ಎಷ್ಟಿದೆ ಅಂತ ಫಸ್ಟ್ ನೋಡ್ಕೊಳ್ಳೋಣ. ಈ ಟಾಪ್ನ ಶೋಲ್ಡರ್ 3.5 ಇಂಚ್ ಇದೆ, ಆದರೆ ನಮ್ಗೆ ಹೊಲಿಯೋದಕ್ಕೆ ಅಂದರೆ ತೋಳು ಜಾಯಿಂಟ್ ಮಾಡೋದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಬೇಕಾಗುತ್ತೆ. ಹಾಗಾಗಿ 3.75 ಇಂಚ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರ ಎರಡು ಸೈಡಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ. ನಾವು ತೋಳು ಜಾಯಿಂಟ್ ಮಾಡಿರ್ತೀವಲ್ವ, ಕೆಳಗಡೆ ಮೂಲೆಯಿಂದ ಆ ಸೈಡ್ ಮೂಲೆಯಿಂದ ಈ ಸೈಡ್ ಮೂಲೆವರೆಗೂ ಅಳತೆ ಮಾಡ್ಕೊಳ್ಬೇಕು, ಎಷ್ಟು ಇಂಚ್ ಇದೆ ಅಂತ ನೋಡ್ಕೊಳ್ಬೇಕು. ನನ್ನ ಟಾಪ್ 18 ಇಂಚ್ ಇದೆ, 18 ಇಂಚ್ನ ಅರ್ಧ ಮಾಡ್ಕೊಳ್ಬೇಕು. ಈ ಥರ ಮಾಡಿದ ಮತ್ತೆ ಮಧ್ಯದಲ್ಲಿ ಎಷ್ಟು ಬರುತ್ತೋ ಅದನ್ನು ಟಾಪಿನ ಮಧ್ಯದಲ್ಲಿ ಇಟ್ಕೊಳ್ಬೇಕು. ಮತ್ತು ಆ ಸೈಡಲ್ಲಿ ಈ ಥರ, ಮತ್ತು ಈ ಸೈಡಲ್ಲಿ 18 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನಮ್ಮ ಪರ್ಫೆಕ್ಟ್ ಅಳತೆ ಸಿಗುತ್ತೆ. ಅದಾದ ಮತ್ತೆ ಈ ಥರದ್ದೊಂದು ಸ್ಟ್ರೈಟ್ ಲೈನ್ ಎಳ್ಕೊಳ್ಳಿ. ನಾವು ಮೇಲೆ ಶೋಲ್ಡರ್ ಮಾರ್ಕ್ ಮಾಡಿದರಲ್ಲಿಂದ ಸ್ಟ್ರೈಟ್ ಲೈನ್ ಎಳ್ಕೊಂಡು ಆ ಸೈಡ್ ಕೂಡ ಅದೇ ಥರ ಸ್ಟ್ರೈಟ್ ಲೈನ್ ಎಳ್ಕೊಳ್ಬೇಕು. ಮತ್ತು ಇದನ್ನು ಒಂದು ರೌಂಡ್ ಶೇಪ್ ಕೊಡಿ, ಇದೇ ಥರ ಆ ಸೈಡ್ ಕೂಡ ಮಾಡ್ಕೊಳ್ಬೇಕು. ಮತ್ತು ನಾವು ಇದನ್ನು ರೌಂಡ್ ಆಗಿ ಮಾಡಿರ್ತೀವಲ್ವ ಅದನ್ನು ಕಟ್ ಮಾಡ್ಕೊಳ್ಬೇಕು. ಇವಾಗ ನಾವು ಟಾಪಿನ ವಾಪಸ್ ಅಳತೆ ಮಾಡೋಣ. ಈ ಮೂಲೆಯಿಂದ ಕೆಳಗಡೆವರೆಗೂ 6 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಥರ ಆ ಸೈಡ್ ಕೂಡ ಮಾಡ್ಕೊಳ್ಬೇಕು. ಈ ಥರ ಅಳತೆ ಮಾಡಿದ ಮತ್ತೆ ಈ ಮಾರ್ಕ್ನಿಂದ ಈಚೆ ಮಾರ್ಕ್ವರೆಗೂ ಎಷ್ಟು ಇಂಚ್ ಬರುತ್ತೆ ಅಂತ ಅಳತೆ ಮಾಡ್ಕೊಳ್ಳಿ. ನನ್ನ ಟಾಪ್ 16 ಇಂಚ್ ಇದೆ, ಈ 16 ಇಂಚಿನ ವಾಪಸ್ ಅರ್ಧ ಮಾಡ್ಕೊಳ್ಳಿ. ಈಗ ಟಾಪ್ ಮೇಲೂ ಕೂಡ ಈ ಮೂಲೆಯಿಂದ ಕೆಳಗಡೆವರೆಗೂ 6 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಸೇಮ್ ಆ ಸೈಡ್ ಕೂಡ ಅದೇ ಥರ ಮಾಡ್ಕೊಳ್ಳಿ. ಮತ್ತು ಆಗ ಅಳತೆ ಮಾಡಿಕೊಂಡಿರುವ 8 ಇಂಚ್ ಮಧ್ಯೆ ಬಂದಿತ್ತಲ್ವ, ಆ 8 ಇಂಚ್ ಮಧ್ಯೆ ಇಟ್ಟು ಆ ಸೈಡ್ ಈ ಸೈಡ್ ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡ್ 16 ಬಂದಿತ್ತಲ್ವ ಟೋಟಲ್ ಅಳತೆ. ಇದು ಮಾರ್ಕ್ ಮಾಡಿದ ಮತ್ತೆ ಈ ಲಾಸ್ಟ್ ಓಪನ್ ಇರುತ್ತಲ್ವ ಅಲ್ಲಿ, ಈ ಸೈಡ್ ಓಪನಿಂದ ಈಚೆ ಸೈಡ್ ಓಪನ್ವರೆಗೂ ಅಳತೆ ಮಾಡ್ಕೊಳ್ಬೇಕು. ನಾವು ಸೇಮ್ ಮೇಲೆ ಯಾವ ಥರ ಅಳತೆ ಮಾಡಿಕೊಂಡಿರ್ತೀವೋ ಅದೇ ಥರ ಇದರ ಅರ್ಧ ಮಾಡಿ ಈ ಮಧ್ಯದಲ್ಲಿ ಬರೋದನ್ನು ಈ ಟಾಪಿನ ಮಧ್ಯದಲ್ಲಿ ಇಟ್ಕೊಳ್ಬೇಕು. ನಮ್ಮ ರೆಡಿಮೇಡ್ ಟಾಪಿಗೂ ಕೂಡ ಓಪನ್ ಇರುತ್ತೆ ಅಲ್ವಾ, ಆ ಜಾಗ ನೋಡಿ ನೀವು ಅಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ. ನಾನು 9 ಇಂಚಿನ ಮಧ್ಯೆ ಇಟ್ಟು ಸೇಮ್ ಆಗ ಬಂದ ಅಳತೆನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ 3 ಮಾರ್ಕ್ನ ನಾವು ಜಾಯಿಂಟ್ ಮಾಡ್ಕೊಳ್ಬೇಕು ಈ ಥರ. ಆಚೆ ಸೈಡ್ ಕೂಡ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ.
ಟಾಪ್ನ ಮಾರ್ಕ್ ಮಾಡಿ ಆಯಿತು. ಇನ್ನು ನಾವು ತೋಳ್ನ ಯಾವ ಥರ ಕಟ್ ಮಾಡೋದಂತ ನೋಡೋಣ. ಫಸ್ಟ್ ನಾವು ತೋಳ್ನ ಈ ಥರ ಮಾಡಿಸ್ಕೊಳ್ಬೇಕು, ಮಧ್ಯದಲ್ಲಿ ಉಲ್ಟ ಮಾಡಿಸ್ಕೊಳ್ಬೇಕು. ಅದಾದ ಮತ್ತೆ ಎರಡು ತೋಳ್ನೂ ಈ ಥರ ಒಂದ್ರ ಮೇಲೆ ಒಂದು ಇಟ್ಕೊಳ್ಳಿ. ನಾನು ಇದನ್ನು ಪಿನ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ನಾವು ಕಟ್ ಮಾಡುವಾಗ ಒಂದು ಇಂಚು ಮುಂಚು ಬರಬಾರ್ದು ಆದ ಕಾರಣ. ಅದಾದ ಮತ್ತೆ ನಮ್ಮ ಅಳತೆ ಟಾಪಿನ ಕೈಯ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನನ್ನ ಅಳತೆ ಟಾಪಿನ ಕೈಯ ಉದ್ದ 12.75 ಇಂಚಿದೆ, ಅದಕ್ಕೆ 1/2 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿ 13.5 ಇಂಚ್ನ ಮಾರ್ಕ್ ಮಾಡಿಕೊಳ್ಬೇಕು. ನಾವು ಸ್ಟಿಚ್ ಮಾಡುವಾಗ 1/2 ಇಂಚು ಮೈನಸ್ ಆಗುತ್ತೆ ಆದ ಕಾರಣ. ಇಲ್ಲಿ ನಾನು 8 ಇಂಚ್ನ ಈ ಥರ ಮಾರ್ಕ್ ಮಾಡಿಕೊಳ್ತಾ ಇದ್ದೀನಿ. ಆ 8 ಇಂಚ್ ಮಾರ್ಕ್ ಮಾಡಿದ ಪ್ಲೇಸ್ನಿಂದ ಕೆಳಗಡೆಗೆ 2.5 ಇಂಚ್ನ ಮಾರ್ಕ್ ಮಾಡಿಕೊಳ್ಬೇಕು. ಈಚೆ ಮಾರ್ಕು ಆಚೆ ಮಾರ್ಕು ಲೆವೆಲ್ ಆಗಿರಬೇಕು. ಈ ಮಾರ್ಕ್ನಿಂದ ಈ ಥರ ಒಂದು ಶೇಪ್ ಮಾಡಿ. ಈ ಥರ ಮಾರ್ಕ್ ಮಾಡಿಕೊಂಡ ಮತ್ತೆ ಈ ಸೈಡಲ್ಲಿ ಒಂದು 1/2 ಇಂಚ್ ಆಗೋಷ್ಟು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ, ಇಂಚು ಮುಂಚೆ ಇರೋ ಬಟ್ಟೆನ ಈ ಕಟ್ ಮಾಡೋಗೋಸ್ಕರ. ಈಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ರೀತಿ ನಾವು ಕಟ್ ಮಾಡಿಕೊಳ್ಬೇಕು. ಇದೆಲ್ಲನೂ ಕಟ್ ಮಾಡಿದ ಮತ್ತೆ ಈ ಮೂಲೆಯಲ್ಲಿ ಸಣ್ಣದಾಗಿ ಈ ಥರದ್ದೊಂದು ಕಟ್ ಮಾಡ್ಕೊಳ್ಳಿ. ಈಗ ಸ್ಟಿಚ್ ಮಾಡೋದು ಹೇಗಂತ ನೋಡೋಣ ಫ್ರೆಂಡ್ಸ್. ಫಸ್ಟ್ ನಾನು ಶೋಲ್ಡರ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಹೊಲಿಗೆ ಹಾಕಿರ್ತಾರಲ್ವ, ಅದ್ರ ಮೇಲೆ 2 ಹೊಲಿಗೆನ ಹಾಕ್ಕೊಳ್ಬೇಕಾಗುತ್ತೆ. ಆ ಸ್ಟಿಚ್ ಅಷ್ಟು ಗಟ್ಟಿ ಇರೋದಿಲ್ಲ ಆದ ಕಾರಣ. ಈಗ ತೋಳ್ನ ಜಾಯಿಂಟ್ ಮಾಡೋಣ. ನಮ್ಮ ಟಾಪಿನ ಪಾರ್ಟ್ ಸೀದಾ ಇರಬೇಕು, ತೋಳಿನ ಪಾರ್ಟ್ ಉಲ್ಟ ಇರಬೇಕು. ನಾನಾಗ ಒಂದು ಮಾರ್ಕ್ ಮಾಡಿದ್ದೆ ಅಲ್ವಾ, ಅದನ್ನು ಶೋಲ್ಡರ್ ಜಾಯಿಂಟ್ ಮಾಡಿದ ಪ್ಲೇಸಲ್ಲಿ ಈ ಥರ ಇಟ್ಟು ಆ ಸೈಡು 1/2 ಇಂಚ್ ಆಗೋಷ್ಟನ್ನ ಬಿಟ್ಟು ಈ ಥರದ್ದೊಂದು ಹೊಲಿಗೆ ಹಾಕ್ಕೊಳ್ಬೇಕು. ಎಂಡಾದ ಪಾಯಿಂಟಿಂದ ಕಟ್ ಮಾಡಿದೆ, ವಾಪಸ್ ಇದೇ ಅದ್ರ ಮೇಲೇ ಇನ್ನೊಂದು ಹೊಲಿಗೆನ ಹಾಕ್ಕೊಂಡು ಬರಬೇಕು. ಮಧ್ಯವರೆಗೂ ಸ್ಟಿಚ್ ಹಾಕಿದ ಮತ್ತೆ ಈ ಸೈಡ್ ಕೂಡ ಅದೇ ಥರ 2 ಸ್ಟಿಚ್ನ ಹಾಕಬೇಕು. ಈ ಸೈಡಿಂದ ಹೊಲಿಗೆ ಹಾಕ್ತಾ ಮಧ್ಯಕ್ಕೆ ಬಂದ ಮತ್ತೆ ಆ ಸ್ಟಿಚ್ನ ಕಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನಮ್ಮ ತೋಳ್ನ ಅಟ್ಯಾಚ್ ಮಾಡಿ ಆಯಿತು. ಅದೇ ಥರ ಈ ಸೈಡ್ ಕೂಡ ಮಾಡ್ಕೊಳ್ಳಿ. ಈಗ ನಾವು ತೋಳ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇದನ್ನು ಪಿನ್ ಮಾಡ್ಕೊಳ್ಳೋಣ. ಪಿನ್ ಮಾಡ್ಕೊಳ್ಳೋದ್ರಿಂದ ನಾ ಸ್ಟಿಚ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ತೋಳ್ ಜಾಯಿಂಟ್ ಮಾಡಿದ ಹೊಲಿಗೆಯಿಂದ ಕೆಳಗಡೆ 5 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ಇದೇ ಥರ ನಮ್ಮ ಅಳತೆ ಟಾಪಲ್ಲಿ ಕೂಡ 5 ಇಂಚ್ನ ಮಾರ್ಕ್ ಮಾಡ್ಕೊಳ್ಬೇಕು. ಮಾರ್ಕ್ ಮಾಡಿಕೊಂಡ ಮತ್ತೆ ಆ 5 ಇಂಚಿಂದ ಈ ಥರ ಸರಿ ಹಿಡಿದ್ರೆ ಎಷ್ಟು ಅಳತೆ ಬರುತ್ತೆ ಅಂತ ನೋಡ್ಕೊಳ್ಳಿ. ನನಗಿಲ್ಲಿ 6 ಇಂಚ್ ಬಂದಿದೆ, ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಲಾಸ್ಟ್ ಎಷ್ಟು ಅಳತೆ ಬರುತ್ತೋ ಅದನ್ನು ನೋಡಿಕೊಂಡು ಅದನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಸ್ಕೇಲ್ನಿಂದ ಈ 3 ಜಾಯಿಂಟ್ ಮಾಡ್ಕೊಳ್ಳಿ, ಈ 2 ಮಾರ್ಕ್ ಮತ್ತು ಆ ಮೂಲೆಯಲ್ಲಿ ಕೂಡ. ಈ ಥರ ಮಾಡೋದ್ರಿಂದ ನಮ್ಮ ಡ್ರೆಸ್ ಪರ್ಫೆಕ್ಟಾಗಿ ಆಗುತ್ತೆ. ಇದನ್ನು ಈಗ ಸ್ಟಿಚ್ ಮಾಡ್ಕೊಳ್ಳೋಣ. ಆ ಮಾರ್ಕ್ ಮಾಡಿರ್ತೀವಲ್ವ ಅದರ ಮೇಲೆ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು.
ಇದೇ ಥರ ಸ್ಟಿಚ್ ಮಾಡಿದ ಮತ್ತೆ ಆ ಎಂಡ್ ಮಾರ್ಕಿಗೆ ಸ್ಟಾಪ್ ಮಾಡಬೇಕು ಮಿಷಿನ್ನ. ಈಗ ವಾಪಸ್ ರಿಟರ್ನ್ ಒಂದು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಹೊಲಿಗೆನ ನಾವು ಅಲ್ಲೇ ಎಂಡ್ ಮಾಡಬಾರ್ದು, ಇದೇ ಥರ ರಿಟರ್ನ್ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಬೇಕು. ಇದೇ ಥರ ಆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಈಗ ನಾವು ಓಪನ್ನ ಸ್ಟಿಚ್ ಮಾಡ್ಕೊಳ್ಳೋಣ. 1 ಇಂಚಷ್ಟು ಬಟ್ಟೆ ಇದೆ, ಆದ ಕಾರಣ ನಾನು ಈ ಥರ 2 ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ಲಾಸ್ಟಿಗೆ ಒಂದು ಹೊಲಿಗೆ ಹಾಕ್ಕೊಳ್ಬೇಕು ಈ ಸೈಡ್ಗೆ. ಇದೇ ಥರ ಸ್ಟಿಚ್ ಮಾಡಿದ ಮತ್ತೆ ಮೇಲೆ ಮೂಲೆಗೆ ಸ್ಟಾಪ್ ಮಾಡಿ. ಮೂಲೆಯಿಂದ ಸ್ವಲ್ಪ ಮೇಲೆ ಈ ಥರ ಸ್ಟಿಚ್ ಮಾಡಿ ಅಲ್ಲಿಂದ ಒಂದು ಬಾಕ್ಸ್ ಶೇಪ್ ಮಾಡಬೇಕಾಗತ್ತೆ. ಸ್ವಲ್ಪ ಈ ಸೈಡ್ ಬಂದು ವಾಪಸ್ ಮಿಷಿನ್ನ ಸ್ಟಾಪ್ ಮಾಡಿ ಮತ್ತೆ ಈಗ ಸ್ಟ್ರೈಟ್ ಹೊಲಿಗೆನ ಹಾಕಿ. ಇದೇ ರೀತಿ ಆ ಸೈಡ್ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ನನ್ನ ಟಾಪ್ ಎಷ್ಟು ಚೆನ್ನಾಗಾಗಿದೆ ಅಂತ. ನೀವು ಕೂಡ ತುಂಬ ಈಸಿಯಾಗಿದೆ ಥರ ಹೊಲ್ಕೊಳ್ಬೋದು. ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.